ಮಕರ ರಾಶಿಯ ಮೇಲೆ ಭೈರವಿ ಯಾಗ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ ಬನ್ನಿ ತಿಳ್ಕೊಳ್ಳೋಣ ಗುರುಗಳೇ ಇನ್ನು ಮಕರ ರಾಶಿ ಈ ಒಂದು ರಾಶಿಯ ಮೇಲೆ ಈ ಒಂದು ಯಾಗ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ ತಿಳಿಸ್ಕೊಡ್ತಾ ಹೋಗಿ ಮಕರ ರಾಶಿಯ ಯಜಮಾನ ಶನೈಶ್ಚರ ಶನೈಶ್ಚರಣಿಗೆ ನಾವು ಜಗತ್ತಿನ ಚಕ್ಷುಗಳು ಅಂತ ಏನು ಗುರುತಿಸ್ತೇವೆ ಸೂರ್ಯ ಮತ್ತು ಚಂದ್ರರು ಅಗಾಧವಾದಂಥ ವೈರತ್ವವನ್ನು ಅವರು ಹೊಂದಿರ್ತಾರೆ ಚಂದ್ರ ಮತ್ತು ಸೂರ್ಯ ಆಗೋದಿಲ್ಲ ಹಾಗಾಗಿ ಶನೈಶ್ಚರನನ್ನು ಬೆಳಕಿನ ಮೂಲಕವಾಗಿಯೇ ನಿಗ್ರಹಿಸಬಹುದಾದಂತಹ ರೀತಿಯ ವಾಮಮಾರ್ಗಗಳನ್ನು ಈ ಬ್ಲ್ಯಾಕ್ ಮಜಿಷಿಯನ್ ಕಂಡು ಹಿಡ್ಕೊಳ್ತಾನೆ ಅವನು ಯಾವ ರೀತಿಯಲ್ಲಿ ಅದನ್ನು ಮಾಡಿಕೊಳ್ತಾನೆ ಅಂತಂದರೆ ಶನೈಶ್ಚರನಿಗೆ ಇಷ್ಟವಾದಂಥದ್ದು ಕಪ್ಪು ಬಟ್ಟೆ ಆದರೆ ಆ ಕಪ್ಪು ಬಟ್ಟೆಯನ್ನು ಈ ವಾಮಾಚಾರವನ್ನು ನಡೆಸುವಂತಹ ಈ ಒಂದು ಕೃತ್ರಿಮವನ್ನು ನಡೆಸಬಹುದಾದಂತಹ ಒಬ್ಬ ಮಾಂತ್ರಿಕ ಒಂದು ಸರ್ಪದಾಕೃತಿಯಲ್ಲಿ ಅಗ್ನಿಕುಂಡವನ್ನು ನಿರ್ಮಿಸಿಕೊಂಡು ಅಲ್ಲಿ ಹದಿನೇಳು ಹದಿನೇಳು ಸಣ್ಣ ಸಣ್ಣ ಕಪ್ಪು ವಸ್ತ್ರಗಳನ್ನು ಗುಂಪಾಗಿಟ್ಟರು ಹದಿನೇಳು ಗುಣಿಲ ಹದಿನೇಳು ಎಷ್ಟಾಯಿತು ಅಂದರೆ ಪ್ರತಿಯೊಂದು ಗುಂಪಿನಲ್ಲೂ ಹದಿನೇಳು ವಸ್ತ್ರಗಳಿರ್ತವೆ ಕಪ್ಪು ಬಟ್ಟೆಗಳು ಅಂಥದ್ದು ಹದಿನೇಳು ಗುಂಪುಗಳು ಆ ಹದಿನೇಳು ಇಂಟು ಹದಿನೇಳು ವಸ್ತ್ರಗಳನ್ನು ತನ್ನಲ್ಲಿ ಭರಿಸಿಕೊಳ್ಳಬಹುದಾದ ಒಂದು ಸರ್ಪದ ಕೃತಿಯ ಒಂದು ಕುಂಡ ಆ ಕುಂಡದ ಆ ಒಂದು ಬಟ್ಟೆಗಳಿಗೆ ಕೆಟ್ಟದಾದಂತಹ ಈ ಇದ್ದಿಲ ತುಂಡು ಇದು ಕೆಟ್ಟದಾದಂಥದ್ದು ಅಂದರೆ ಕಪ್ಪು ಬಣ್ಣ ಇರೋದರಿಂದ ಈ ಧೂಪ ಧೂಪ ಅಂದರೆ ಏನು ಈಗ ನೀವು ಬೆಂಕಿಗೆ ಹಾಕಿದರೆ ಭಗ್ ಅಂತ ಉರಿಯತ್ತೆ ನೋಡಿ ಅದಕ್ಕೆ ಬಹುಶಃ ಧೂಪ ಅಂತಲೇ ಹೆಸರು ಕಾಣುತ್ತೆ ಆ ಅಂಶವನ್ನು ಹಾಕುವಂಥದ್ದು ಹಾಗೆಯೇ ಅಲ್ಲಿ ಉಡ ಅನ್ನುವಂಥದ್ದು ಒಂದಿರುತ್ತೆ ಉಡ ಅಂತಂದರೆ ಅದು ಈ ಸಾಧಾರಣವಾಗಿ ಅದು ರೆಪ್ಟೈಲ್ ವರ್ಗದೊಳಗೆ ಬರುತ್ತೆ ಅದು ಈ ಸಣ್ಣ ರೀತಿಯ ಮೊಸಳೆಯ ರೀತಿಯಲ್ಲೇ ಕಾಣಿಸ್ಕೊಡುತ್ತೆ ಅದು ಆದರೆ ಇದನ್ನು ಪರ್ವತಾರೋಹಿಗಳು ಅಥವಾ ಒಂದು ಎತ್ತರದ ಪ್ರದೇಶವನ್ನು ಹತ್ತಬೇಕು ಅಂತಾದರೆ ಈ ಉಡದ ಪ್ರಯೋಜನವನ್ನು ಪಡ್ಕೊಳ್ತಾರೆ ಯಾಕೆಂದರೆ ಉಡ ಒಂದನ್ನು ಗಟ್ಟಿಯಾಗಿ ಹಿಡ್ಕೊಳ್ತು ಅಂತಾದರೆ ಅದು ಬಿಡೋದು ಕಷ್ಟ ಅಷ್ಟು ಗಟ್ಟಿಯಾಗಿ ಅದು ಹಿಡ್ಕೊಳುತ್ತೆ ಆ ಉಡದ ರಕ್ತವನ್ನು ಇಲ್ಲಿ ಏನು ಮಾಡ್ತಾರೆ ಈ ನಾವು ಉಪ್ಪು ಅಂತಂದರೆ ಇಲ್ಲಿ ಸಮುದ್ರದ ಉಪ್ಪಾಗಿರಬೇಕಾಗತ್ತೆ ಈಗ ಉಪ್ಪಿನಲ್ಲಿ ಅನೇಕ ವಿಧಗಳಿದೆ ಆ ಉಪ್ಪಿನಲ್ಲಿ ಸಮುದ್ರದ ಉಪ್ಪು ಆ ಸಮುದ್ರದ ಉಪ್ಪು ಕೂಡ ಬಿಳಿಯ ಬಣ್ಣವನ್ನು ಹೊಂದಿರಬಾರ್ದು ಹಾಗಾದರೆ ಉಪ್ಪು ಬಿಳಿಯ ಬಣ್ಣ ಹೊಂದಿರೋದಿಲ್ಲ ಅಂದ್ರೇನು ಆ ಸಮುದ್ರದ ಉಪ್ಪು ಬಿಳಿಯ ಬಣ್ಣದ್ದಾಗಿರೋದೆಲ್ಲ ಸ್ವಲ್ಪ ಅದು ಕ ಈ ಮಣ್ಣನೊಂದಿಗೆ ಕೂಡಿದಂಥ ಕಾರಣದಿಂದವೂ ಏನು ಈಗೆಲ್ಲ ಪಿಂಕ್ ಸಾಲ್ಟ್ ಬರುತ್ತೆ ಹಾಂ ಸ್ವಲ್ಪ ಈಗೆಲ್ಲ ಸ್ಪೆ ಪಿಂಕ್ ಸಾಲ್ಟ್ ಬರ್ ಅದಲ್ಲ ಆದರೆ ಮಣ್ಣಿನ ಕಲರಿನೊಂದಿಗೆ ಅದು ಕಾಣಿಸ್ಕೊಡುತ್ತೆ ಆ ಮಣ್ಣಿನ ಕಲರ್ ಯಾಕೆ ಕಾಣಿಸ್ಕೊಡುತ್ತೆ ಅಂತಂದರೆ ಮೊದಲು ಆರೋಗ್ಯಕ್ಕೆ ನಮ್ಮ ಈ ಉಪ್ಪಿನಲ್ಲಿ ಬ್ರೋಮಿನ್ ಅಂಶ ಇರದೇ ಹೋದರೆ ನಮಗೆ ಏನಾಗುತ್ತೆ ಈ ಗಂಟಲ ತ ತೊಂದರೆ ಅಂದರೆ ಉಬ್ಬು ಗಂಟಲ ಒಂದು ರೋಗ ಬರುತ್ತೆ ಅಂತ ನಾವು ಏನು ಹೇಳ್ತಾ ಇದ್ವಿ ಆ ಬ್ರೋಮಿನ್ ಇರೋದರಿಂದಾಗಿ ಅಥವಾ ಅದರಲ್ಲ ಎರಡಿನ ಇರೋದರಿಂದಾಗಲಿ ಆ ಉಪ್ಪಿನಲ್ಲಿ ಆ ಅಂಶಗಳಿದ್ದರೆ ಈ ರೋಗ ಬರೋದಿಲ್ಲ ಅಂತಹ ಉಪ್ಪನ್ನು ಇದಕ್ಕಾಗಿ ಉಪಯೋಗಿಸ್ಕೊಳ್ತಾರೆ ಅಲ್ಲಿ ನಡೆಸುವಂತಹ ಇದಕ್ಕೆ ಬೇಕಾದಂಥದ್ದು ಹಾಗಾದರೆ ಯಾವ ಹೂವು ಅಂತಂದರೆ ಇದಕ್ಕೆ ಕುಂಕುಮ ಕೇಸರಿ ಅನ್ನುವಂಥ ಒಂದು ಹೂವನ್ನು ಉಪಯೋಗಿಸ್ತಾರೆ ಆ ಕುಂಕುಮ ಕೇಸರಿ ಎಲ್ಲಿ ಸಿಗುತ್ತೆ ಅದು ಹಿಮಾಲಯದ ತ ಗ ತಪ್ಪಲ್ನಲ್ಲಿ ಸಿಗತ್ತೆ ಅಂತ ಸಾಮಾನ್ಯವಾಗಿ ಹೇಳುವಂಥದ್ದು ಆದರೆ ಕುಂಕುಮ ಕೇಸರಿ ಉಳಿದ ಪ್ರದೇಶಗಳಲ್ಲೂ ಸಿಗತ್ತೆ ಆದರೆ ಆ ಹಿಮಾಲಯದ ತಪ್ಪಲಿನಲ್ಲಿಯೇ ಸಿಗುವಂತಹ ಕುಂಕುಮ ಕೇಸರಿ ಅದನ್ನು ಬೇರೆ ಹೆಸರಿನಲ್ಲಿ ಏನೋ ಒಂದು ಕರೆಯುವಂಥದ್ದು ಇದೆ ಆದರೆ ಸಾಮಾನ್ಯವಾಗಿ ಈ ಹೆಸರಿನಲ್ಲಿ ಕರೀತದೆ ಅದನ್ನು ಉಪ್ ಅಲ್ಲಿ ಆ ಬೆಂಕಿಯಲ್ಲಿ ಹಾಕುವುದರ ಮೂಲಕವಾಗಿ ಸುಕೋಮಲವಾಗಿ ಹರಡಿದಂಥ ಒಂದು ಹೂವು ಹೇಗೆ ಒಣಗಿ ಬೀಳ್ತದೋ ಬೆಂಕಿಯಲ್ಲಿ ಹಾಗೆ ಆ ಒಂದು ಕಪ್ಪು ವಸ್ತ್ರಗಳ ಜೊತೆಗೆ ಹೂವುಗಳು ಸುಡಲ್ಪಟ್ಟಾಗ ಆ ಸಂದರ್ಭದಲ್ಲಿ ಉದ್ಭವವಾದಂತಹ ಬೆಂಕಿಯಲ್ಲಿ ಉಡದ ರಕ್ತ ಸೇರಿಕೊಂಡಾಗ ಮಕರ ರಾಶಿಯವರನ್ನು ನಿಯಂತ್ರಿಸಬಹುದಾದಂತಹ ದುಷ್ಟಶಕ್ತಿ ಸಂಪಾದನೆ ಆಗ್ತದೆ ಅನ್ನುವಂಥದ್ದು ಈ ಒಂದು ಕೃತ್ರಿಮ ವಿಚಾರಗಳ ನೆಲೆಯಲ್ಲಿ ಯೋಚಿಸಬಹುದಾದಂತಹ ಜನರ ಒಂದು ನಂಬಿಕೆ ಹಾಗಾಗಿ ಇದು ಆದಾಗ ಅದು ನಿಯಂತ್ರಣಕ್ಕೆ ಒಳಪಡತ್ತೆ ಈ ಒಂದು ಮಕರ ರಾಶಿಯವರನ್ನು ನಿಯಂತ್ರಿಸಬಹುದು ಅನ್ನುವಂಥದ್ದು ಅನೇಕ ರೀತಿಯಲ್ಲಿ ಇದು ಆಗಿದೆ ಇಂಥದ್ದು ನಡೆ ನಡೆಯ ನಡೆಯಲ್ಪಡುತ್ತೆ ಅನ್ನುವಂಥದ್ದನ್ನು ಸಾಕಷ್ಟು ಮೂಲಗಳಿಂದ ತಿಳಿದುಕೊಂಡಂಥದ್ದನ್ನು ಅರಿತಿರೋದರಿಂದ ನಾನು ಇದನ್ನು ಇಷ್ಟು ರೀತಿಯಲ್ಲಿ ವಿವರಿಸಿ ಹೇಳ್ತಾ ಇದ್ದೇನೆ ಹಾಗಾದರೆ ಮಕರ ರಾಶಿಯವರಿಗೆ ಮೊಸಳೆಯ ಆಗೋದಿಲ್ವೋ ಅಥವಾ ಈ ರಾಶಿಯವರಿಗೆ ಇದು ಅಲ್ಲ ಆ ರಾಶಿಯವರಿಗೆ ಯಾಕೆಂದರೆ ಆ ರಾಶಿಯವರ ಒಂದು ಕೆಮಿಸ್ಟ್ರಿನೇ ಬೇರೆ ಬೇರೆ ಕಾರಣಗಳಿಗಾಗಿ ಇನ್ನೊಂದು ರೀತಿಯ ಘಟಕ ಆಗಿರೋದ್ರಿಂದ ಈ ರೀತಿಯ ವಸ್ತುಗಳೇ ಅಲ್ಲಿ ಪ್ರಯೋಗಿಸಲ್ಪಡಬೇಕು

ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ